2018 ಕ್ವೆಶ್ಚನ್ ಪೇಪರ್ ಅಲ್ಲಿ ಮತ್ತೆ ಒಂದು ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾ ಏನು ಅನ್ನೋದು ನಮ್ಗೆ ಅರ್ಥ ಆಗಲ್ಲ, ಯಾಕೆಂದ್ರೆ ಒಂದು ಸ್ವಲ್ಪ ಡಿಫರೆಂಟ್ ಆಗಿ ಕೊಟ್ಟಿದ್ದಾನೆ. ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಎಂ ಎನ್ ಕಂಪನಿ ಲಿಮಿಟೆಡ್ ಆಸ್ ಆನ್ 31st March 2018 ಪ್ರಿಪೇರ್ ಎಸ್ ಒ ಎಫ್ ಪಿ ಅಂತ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಆಫ್ ಫೈನಾನ್ಶಿಯಲ್ ಪೊಸಿಷನ್ ಅಂತ ಹೇಳಿ. ಎಸ್ ಒ ಎಫ್ ಪಿ ಅಂದ್ರೆ ಏನು? Statement of financial position as per IND AS 1 Schedule 3 of Companies Act of 2013 ಅಂತ ಹೇಳಿದ್ದಾರೆ. ಓಕೆನಾ? ಇದು ಏನಿದೆ ಅಂತ ನೋಡೋಣ. ಪ್ಲಾಂಟ್ ಪ್ರಾಪರ್ಟಿ ಎಕ್ವಿಪ್ಮೆಂಟ್ ಡೆಬಿಟ್ ಸೈಡ್ ಅಲ್ಲಿ ಇದು ಯಾವ್ದು ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಬರುತ್ತೆ, ಇಂಟ್ಯಾಂಜಿಬಲ್ ಅಸೆಟ್ ಫಿಕ್ಸ್ಡ್ ಅಸೆಟ್ ಅಲ್ಲಿ ಬರುತ್ತೆ, ಕರೆಂಟ್ ಇನ್ವೆಸ್ಟ್ಮೆಂಟ್ ನೋಡಿ, ಕರೆಂಟ್ ಇನ್ವೆಸ್ಟ್ಮೆಂಟ್ ಕರೆಂಟ್ ಅಸೆಟ್ಸ್ ಅಲ್ಲಿ ಇನ್ವೆಂಟ್ರೀಸ್ ಮೇಲ್ಗಡೆ. ಓಕೆನಾ? ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಇಲ್ಲಿ ಬರ್ಕೊಳ್ಳಿ. ಇದಕ್ಕೇನು ಏನ್ ಬೇಕಾಗಿಲ್ಲ? ನೋಟ್ ಬೇಕಾಗಿಲ್ಲ. ಓಕೆನಾ? ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಮಾರ್ಕೆಟಬಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿ. ಓಕೆನಾ? ಅದಕ್ಕೆ ನೋಟ್ ಬೇಕಾಗಿಲ್ಲ. ನೆಕ್ಸ್ಟ್ ಅದರ್ ನಾನ್ ಕರೆಂಟ್ ಲಯಬಿಲಿಟಿ, ಅದು ಕೂಡ ಫಿಕ್ಸ್ಡ್ ಅಸೆಟ್ಸ್ ಕಡೆನೆ ಹಾಕೋಣ. ನೆಕ್ಸ್ಟ್ ಇನ್ವೆಂಟ್ರೀಸ್, ಅದು ಕೂಡ ಕರೆಂಟ್ ಅಸೆಟ್ಸ್ ಅಲ್ಲಿ ಶೆಡ್ಯೂಲ್ ನಂಬರ್ 8 ಅಥವಾ ನೋಟ್ ನಂಬರ್ 8 ಅಲ್ಲಿ ಬರುತ್ತೆ. ಟ್ರೇಡ್ ರಿಸೀವಬಲ್ 9 ಅಲ್ಲಿ ಬರುತ್ತೆ, ಕರೆಕ್ಟಾ? ಕ್ಯಾಶ್ ಅಂಡ್ ಈಕ್ವಲೆಂಟ್ ಎಲ್ಲಿ ಬರುತ್ತೆ? 10 ಅಲ್ಲಿ ಬರುತ್ತೆ. ನೆಕ್ಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1, ಇದೇ ಪಾಯಿಂಟ್ ಇಂಪಾರ್ಟೆಂಟ್. ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಎಲ್ಲಿ ಬರುತ್ತೆ ಅಂದ್ರೆ ಶೆಡ್ಯೂಲ್ ನಂಬರ್ 2 ನಲ್ಲಿ ಬರುತ್ತೆ. ಸರ್, ಯಾಕೆ ಸರ್? ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್? ನೋಡಿ, ನೀವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ತಗೊಳ್ತೀರಾ. ನೋಡಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪಬ್ಲಿಕ್ ಇಂದ ಪಡಿಬೇಕಾದ್ರೆ ಆಸ್ ಪರ್ ದ ಕಂಪನೀಸ್ ಆಕ್ಟ್ 20 ವರ್ಷಕ್ಕೆ ಮಾತ್ರ ನೀವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ದುಡ್ಡನ್ನ ಪಬ್ಲಿಕ್ ಇಂದ ಪಡಿಬಹುದು. 20 ವರ್ಷ ಆದ್ಮೇಲೆ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಮಾಡಬೇಕು. ಹೌದಾ? ನೀನು ಇಸ್ಕೊಂಡು ಚೆನ್ನಾಗಿ ಯೂಸ್ ಮಾಡಿ ಕಂಪನಿನಲ್ಲಿ, ಹೌದಾ, 20ನೇ ವರ್ಷ ಎಂಡ್ ಆಫ್ ದ 20th ಇಯರ್ ಏನಿದೆ, ದುಡ್ಡಿಲ್ಲ ಅಂದ್ರೆ ಏನಪ್ಪ ಮಾಡ್ತೀಯಾ? ಕಷ್ಟಪಡ್ತೀಯಾ? ಸಾಲ ಮಾಡ್ತೀಯಾ? ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ಬಂದಿರೋ ಪ್ರಾಫಿಟ್ ಅಲ್ಲಿ ಒಂದಷ್ಟು ಅಮೌಂಟ್ ಅನ್ನ ನಾವು ಆ ರಿಡೆಂಪ್ಷನ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಪ್ರಾಫಿಟ್ ಇಂದ ಎತ್ತಿಟ್ಟಿರೋದ್ರಿಂದ ಅದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟಿ, ಅದು ಡೈರೆಕ್ಟ್ ಆಗಿ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹಾಕಿ ಅದು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಲ್ಲ, ಹಾಕ್ಬಿಡಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ, ಅದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬರುತ್ತೆ. ಕರೆಂಟ್ ಲಯಬಿಲಿಟಿನ ಅದರ್ ಕರೆಂಟ್ ಲಯಬಿಲಿಟಿನ ತೋರಿಸಿ. ಕ್ಲಿಯರಾ? ನೋಡಿ, ಓದ್ ಪ್ರಾಬ್ಲಮ್ ಗಿಂತಲೂ ತುಂಬಾ ಸಿಂಪಲ್ ಆಗಿದೆ. ಹೌದಾ? ಈಗ ಫಸ್ಟ್ ನೋಟ್ ನಂಬರ್ 1, ನೋಟ್ ನಂಬರ್ 1 ಶೇರ್ ಕ್ಯಾಪಿಟಲ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 5 ಲ್ಯಾಕ್ಸ್, ಕರೆಕ್ಟಾ? ನೆಕ್ಸ್ಟ್ ನೋಟ್ ನಂಬರ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಇದರಲ್ಲಿ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಓಕೆನಾ, CRR ಅಂತ ಹೇಳ್ತೀವಿ, 50,000 ರುಪೀಸ್. ಪಿ ಅಂಡ್ ಎಲ್ ಅಕೌಂಟ್ 40,000, ಒಟ್ಟು ಎಷ್ಟಾಯ್ತು? 90,000 ಆಯ್ತು. ನೋಟ್ ನಂಬರ್ 3 ಏನಾದ್ರು ಇದೆಯಾ? ಇದೆ, ನಾನ್ ಕರೆಂಟ್ ಲಯಬಿಲಿಟಿ ಅಂತ ಇದೆ, ಅಮೌಂಟ್ 8 ಲ್ಯಾಕ್ಸ್ ಅಂತ ಇದೆ. ಇದನ್ನೇನು ಮತ್ತೆ ಟೋಟಲ್ ಮಾಡಕ್ ಹೋಗ್ಬಿಡಿ, ಕ್ಲೋಸ್ ಮಾಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಟ್ರೇಡ್ ಪೇಯಬಲ್ ಇಲ್ಲ, ಕರೆಕ್ಟಾ? ಅದಕ್ಕೆ ಡೈರೆಕ್ಟ್ ಆಗಿ ನೋಟ್ ನಂಬರ್ 6 ತಗೊಳ್ಳ, ಅಲ್ಲ 5 ತಗೋತೀನಿ. ಏನದು? ಅದರ್ ಕರೆಂಟ್ ಲಯಬಿಲಿಟೀಸ್. ಓಕೆನಾ? ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿ 6 ಲ್ಯಾಕ್ಸ್ ಆಗ್ತಿಲ್ಲ. ಇದಕ್ಕೂ ಏನೋ ಟೋಟಲ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ ನೋಟ್ ನಂಬರ್ 7 ಏನಿದು? ಫಿಕ್ಸ್ಡ್ ಅಸೆಟ್ಸ್ ಇದೆ ಅಲ್ವಾ ಜಾಸ್ತಿ ಇರೋದು? ಈ ಪ್ರಾಬ್ಲಮ್ ಅಲ್ಲಿ ಇದೇ ಜಾಸ್ತಿ ಇರೋದು. ಫಸ್ಟ್ ಪ್ಲಾಂಟ್ ಪ್ರಾಪರ್ಟಿ ಎಕ್ವಿಪ್ಮೆಂಟ್ PPE ಅಂತ ಹೇಳ್ತೀವಿ. ಇದು ಚೆನ್ನಾಗಿ ಕಲ್ತ್ಕೊಳ್ಬೇಕು, ಯಾಕೆಂದ್ರೆ ಚಾಪ್ಟರ್ 2 ನಲ್ಲಿ PPE ಮೇಲೆ ಸೆಪರೇಟ್ ಆಗಿ ಪ್ರಾಬ್ಲಮ್ಸ್ ಬರ್ತದೆ. ಓಕೆನಾ? ಪ್ಲಾಂಟ್ ಪ್ರಾಪರ್ಟಿ ಎಕ್ವಿಪ್ಮೆಂಟ್ ಅಂತ ಹೇಳಿ. ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಇದೆ, ಅದನ್ನ ಹಾಕೊಳ್ಳಿ, 3 ಲ್ಯಾಕ್ಸ್.
ನೆಕ್ಸ್ಟ್ ಅದರ್ ನಾನ್ ಕರೆಂಟ್ ಲಯಬಿಲಿಟಿ ಟೂ ಲ್ಯಾಕ್ಸ್ ಟೋಟಲ್ ಎಷ್ಟಾಯ್ತು 13 lakhs ಆಯ್ತು ನೆಕ್ಸ್ಟ್ ನೋಟ್ ನಂಬರ್ 8 ಇದೆಯಾ ಇನ್ವೆಂಟ್ರಿ ಅವನೇ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾನೆ ಇನ್ವೆಂಟ್ರಿ 90,000 rupees ನೆಕ್ಸ್ಟ್ ನೋಟ್ ನಂಬರ್ 9 ಏನಾದ್ರು ಇದೆಯಾ ಅಂದ್ರೆ ಏನು ಇಲ್ಲ ಇದೆ ಟ್ರೇಡ್ ರಿಸೀವಬಲ್ಸ್ 1 lakh rupees ನೆಕ್ಸ್ಟ್ ನೋಟ್ ನಂಬರ್ 10 ಇದೆಯಾ ಕ್ಯಾಶ್ ಅಂಡ್ ಈಕ್ವಲೆಂಟ್ ಇದೆ ಕ್ಯಾಶ್ ಅಂಡ್ ಈಕ್ವಲೆಂಟ್ 4 lakhs ಓಕೆನಾ ಈಗ ಫಸ್ಟ್ ಇಲ್ಲಿ ಫಿಲ್ಅಪ್ ಮಾಡೋಣ 5 lakhs ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಈಸ್ 90,000 ಅಂಡ್ ಅದರ್ ಕರೆಂಟ್ ಲಯಬಿಲಿಟೀಸ್ ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ವಾ 8 lakhs ಅದರ್ ಕರೆಂಟ್ ಲಯಬಿಲಿಟಿ 6 lakhs ಅದರ್ ಕರೆಂಟ್ ಲಯಬಿಲಿಟಿ 6 lakhs ಟೋಟಲ್ 19,90,000 ಈಗ ಫಿಕ್ಸ್ಡ್ ಅಸೆಟ್ ಅಲ್ಲಿ ಟೋಟಲ್ 13 lakhs ಇದೆ ನೋಟ್ ನಂಬರ್ 7 ನೋಟ್ ನಂಬರ್ 8 90,000 ಇನ್ವೆಂಟರೀಸ್ ಇದು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಇಲ್ಲ ಬಟ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಇದೆ ಕರೆಂಟ್ ಇನ್ವೆಸ್ಟ್ಮೆಂಟ್ ಬಂದು 1 lakh ಇದೆ ಅದಕ್ಕೆ ನೋಟ್ ಏನ್ ಬೇಕಾಗಿಲ್ಲ ಇನ್ನ 8 ಬಂದು 90,000 ಇದೆ ಇನ್ವೆಂಟರೀಸ್ 9 1 lakh 10 3 4 lakhs 19,90,000 ಇದು ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ ಅಂದ್ರೆ 5 ರಿಂದ 10 ನಿಮಿಷ ಆಗಬಹುದು ಅಂತ ಅನ್ಸುತ್ತೆ ಕರೆಕ್ಟಾ ಬಟ್ 7 marks ಅಂತೂ ಪಕ್ಕ ಗ್ಯಾರಂಟಿ ಬರುತ್ತೆ